ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದು ಶುಕ್ರವಾರ ದಿನದ ಬ್ಲಾಗ್ ಆಗಿರುತ್ತೆ ಇವತ್ತು ರಜಾ ಇರೋದ್ರಿಂದ ನಾನು ನಾರ್ಮಲ್ಲಾಗಿ ಆಗಿ ಎದ್ದೇಳ್ತಾ ಇದ್ದೆ ಆದರೆ ಇವತ್ತು ಶುಕ್ರವಾರ ಅಲ್ವಾ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಸಂಜೆವರೆಗೂ ಪೂಜೆ ಮಾಡದೇ ಇರೋಕ್ಕೆ ಮನಸ್ಸು ಆಗಲ್ಲ ಯಾಕಂದರೆ ಸಂಜೆವರೆಗೂ ಅದೇ ಅನಿಸ್ತಾ ಇರುತ್ತೆ ಪೂಜೆ ಮಾಡಲಿಲ್ವಲ್ಲ ಪೂಜೆ ಮಾಡಲಿಲ್ವಲ್ಲ ಅಂತ ಹೇಳಿ ಹಾಗಾಗಿ ಬೆಳಗ್ಗೆನೆ ಪೂಜೆ ಮುಗಿಸ್ಕೊಂಡ್ಬಿಟ್ರೆ ಆರಾಮಾಗಿ ಮಿಕ್ಕಿದ ಟೈಮ್ನ ಸ್ಪೆಂಡ್ ಅಂತ ಅನ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂತ ಹಾಗೆ ಇವತ್ತು ಯೋಗ ಕೂಡ ಮಾಡಿಲ್ಲ ಯಾಕಂದ್ರೆ ಎಗ್ ರೆಸಿಪಿನ ಮಾಡಿದ್ದೆ ಹಂಗಾಗಿ ಪೂಜೆ ಸಾಮಗ್ರಿ ಎಲ್ಲ ಏನು ತೊಳ್ದಿಟ್ಟಿರ್ಲಿಲ್ಲ ಹಂಗೆ ಮಲ್ಕೊಂಡ್ಬಿಟ್ಟೆ ಟಯರ್ಡ್ ಆಗಿತ್ತು ಅಂತ ಹೇಳಿ ಇವತ್ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ದೇವ್ರ ಮನೆ ಕ್ಲೀನ್ ಮಾಡೋದೇ ಟೈಮ್ ಹೋಗ್ಬಿಡ್ತು ಹಂಗಾಗಿ ಯೋಗ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ನೋಡ್ಬೇಕು ಸಂಜೆ ಆದ್ರೆ ಮಾಡೋಣ ಅಂತ ಅನ್ಕೊಂಡಿದೀನಿ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಇವಾಗ ತಿಂಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂತ ಇದ್ದೀನಿ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಚಿಲ್ಕವ್ರೆ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಜೊತೆಗೆ ನೀವು ತುಂಬಾ ದಿನದಿಂದ ಕೇಳ್ತಾ ಇದ್ರಿ ಅಲ್ವಾ ಸಾಂಬಾರ್ ಪೌಡರ್ ರೆಸಿಪಿ ಕೂಡ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತೊಂದು ಡಿಟಾಕ್ಸ್ ಡ್ರಿಂಕ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಗ್ರೀನ್ ಆ್ಯಪಲ್ ತಗೊಂಡಿದ್ದೀನಿ ಒಂದು ಅರ್ಧ ಸೌತೆಕಾಯಿ ಹಾಗೆ ಸ್ವಲ್ಪ ಪುದೀನ ಒಂದು ಅರ್ಧ ನಿಂಬೆಹಣ್ಣು ಜೊತೆಗೆ ಮೆಣಸು ಹಾಗೆ ಶುಂಠಿ ಕೂಡ ತಗೊಂಡಿದ್ದೀನಿ ಮೆಣಸನ್ನ ನಾನು ಒಂದೆರಡು ಕಾಳು ತಗೊಂಡಿದ್ದೀನಿ ಅಷ್ಟೇ ನಿಮಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇವಾಗ ಇಷ್ಟನ್ನು ಒಂದು ಜಾರ್ಗೆ ಹಾಕೊಂಡು ನೀರು ಹಾಕಿ ಸ್ವಲ್ಪ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ತುಂಬ ಸಲ ಹೇಳ್ಬಿಟ್ಟಿದ್ದೀನಿ ಅಲ್ವಾ ನಿಮಗೂ ಕೂಡ ಗೊತ್ತಿರುತ್ತೆ ಹಾಗೆ ತುಂಬ ಜನ ನನಗೆ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ ನೀವು ಪ್ರತಿದಿನ ಡಿಟಾಕ್ಸ್ ಸ್ಟ್ರಿಕ್ನ ತಗೊಳ್ತೀರಾ ಅಂತ ಹೇಳಿ ನಾನು ಪ್ರತಿದಿನ ತೊಗೊಳ್ಲಿಕ್ಕೆ ವಾರದಲ್ಲಿ ಅಟ್ಲೀಸ್ಟ್ ನಾನು ಮೂರು ದಿನ ನಾನು ಡಿಟಾಕ್ಸ್ ಸ್ಟ್ರಿಕ್ನ ತೊಗೊಳ್ತೀನಿ ಹಾಗೆ ಇನ್ನು ನಾಲ್ಕು ದಿನ ಒಂದಿನ ಭಾನುವಾರ ನಾನು ಕಾಫಿ ಕುಡ್ದೇ ಕುಡಿತೀನಿ ಇನ್ನು ಮೂರು ದಿನ ಕಷಾಯ ಮಾಡ್ಕೊತೀನಿ ಇಲ್ಲಾಂದರೆ ಯಾವುದಾದ್ರೂ ಒಂದು ಹೆಲ್ದಿ ಜ್ಯೂಸ್ನ ಮಾಡ್ಕೊಂಡು ಕುಡಿತೀನಿ ಈ ಥರ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಇವಾಗ ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತು ನನ್ನ ಹಸ್ಬೆಂಡ್ಗೂ ಕೂಡ ನಾನು ಇದೇ ಡ್ರಿಂಕ್ನ ಮಾಡ್ಕೊಡ್ತಾ ಇದ್ದೀನಿ ಅವ್ರಿಗೂ ಕೂಡ ಇಷ್ಟ ಆಯಿತು ಹಾಗೆ ಇವತ್ತು ಜಿಮ್ಗೆ ರಜಾ ಇರಲಿಲ್ಲ ಅವರು ಕೂಡ ಜಿಮ್ಗೆ ರೆಡಿ ಆಗಿದ್ರು ಸ್ವಲ್ಪ ಲೇಟಾಗೆ ಹೋಗ್ತಾ ಇದ್ದಾರೆ ಇವತ್ತು ಹೆಂಗಿದ್ರು ಹಾಲಿಡೇ ಅಲ್ವಾ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರೋಣ ಅಂತ ಹೇಳಿ ಹಾಗೆ ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಮನೆಗೆ ಬರೋ ಅಷ್ಟರಲ್ಲಿ ಸುಮಾರು ಒಂದು ಆಗೋಗ್ಬಿಟ್ಟಿತ್ತು ಇವತ್ತು ಹೆಂಗಿದ್ರು ಮನೇಲೇ ಇರ್ತೀನಲ್ವ ಆರಾಮಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸ್ವಲ್ಪ ಬೇಬಿ ಕಾರ್ನ್ ಹಾಕಿ ಸ್ಯಾಲೆಡ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಅದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಸ್ಟೀಮ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಆರಾಮಾಗಿ ಮಾಡ್ಕೊಳ್ಬೋದು ಅಂತ ಮೊದಲು ನಾನು ತರಕಾರಿನೆಲ್ಲ ಸ್ಟೀಮ್ ಮಾಡ್ಕೊಂಡ್ಬಿಡ್ತೀನಿ ತರಕಾರಿ ಹಚ್ಚೋದೇ ಸ್ವಲ್ಪ ಕಷ್ಟದ ಕೆಲಸ ಅಂತಾನೆ ಹೇಳ್ಬೋದು ಇದಕ್ಕೆ ಸುಮಾರು ಟೈಮ್ ವೇಸ್ಟ್ ಆಗೋಗ್ಬಿಡತ್ತೆ ಹಾಗಾಗಿ ಮೊದಲು ನಾನು ತರಕಾರಿನೆಲ್ಲ ಹೆಚ್ಚಿಟ್ಕೊಂಡ್ಬಿಡ್ತೀನಿ ಇದೊಂದು ಕೆಲಸ ಮಾಡ್ತೀವಿ ದೊಡ್ಡ ಕೆಲಸ ಮುಗೀತು ಅಂತಾನೆ ಅರ್ಥ ಈ ಬೀಟ್ರೋಟ್ನೆಲ್ಲ ನಾನು ಪ್ಲೇಟ್ ಅಲ್ಲೇ ಕಟ್ ಮಾಡ್ಕೊಂಡ್ ಬಿಡ್ತೀನಿ ಯಾಕಂದ್ರೆ ಆ ಬೀಟ್ರೋಟ್ ಕಲೆ ಎಲ್ಲ ಹಂಗೆ ಉಳ್ಕೊಂಡ್ ಬಿಡುತ್ತೆ ಹಂಗಾಗಿ ಪ್ಲೇಟ್ ಅಲ್ಲಿ ಕಟ್ ಮಾಡ್ಕೊಂಡ್ರೆ ಆರಾಮಾಗಿ ವಾಶ್ ಮಾಡ್ಕೊಳ್ಬಹುದು ಈ ನೆನ್ನೆ ಸ್ವಲ್ಪ ಬರುವಾಗ ಬ್ರೋಕ್ಲಿ ತಗೊಂಡ್ ಬಂದಿದ್ದೆ ಇವತ್ತು ಸ್ಯಾಲಡ್ಗೆ ಗೆ ಬ್ರೋಕ್ಲಿ ಕೂಡ ಬಳಸ್ಕೊಂತ ಇದ್ದೀನಿ ಕಾಬೂಲ್ ಕಡಲೆ ಹಾಗೆ ಸ್ಯಾಲಡ್ಗೆ ಸ್ವಲ್ಪ ವೆಜಿಟೇಬಲ್ ಇದ್ರ ಜೊತೆಗೆ ಪಲ್ಯಕ್ಕೂ ಕೂಡ ನಾನು ಬೀಟ್ರೋಟ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಎಲ್ಲಾನು ಏನು ಸಪ್ರೇಟಾಗಿ ಸ್ಟೀಮ್ ಮಾಡ್ಕೊಡೋದು ಅಂತ ಹೇಳಿ ಇಡ್ಲಿ ಪಾತ್ರೆಗೆ ಇಟ್ಕೊಂಡು ಎಲ್ಲನೂ ಒಟ್ಟಿಗೆನೆ ಸ್ಟೀಮ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ತುಂಬ ಏನು ಹಿಡಿಯೋಲ್ಲ ನಮಗೆ ತುಂಬ ಜನ ಕೇಳ್ತಾ ಅಲ್ವಾ ಸ್ಟೀಮ್ ಮಾಡ್ಕೊಳ್ತೀರಲ್ವ ಜಾಸ್ತಿ ಟೈಮ್ ಹಿಡಿಯುತ್ತೇನು ಅಂತ ಹೇಳಿ ತುಂಬ ಟೈಮ್ ಹಿಡಿಯೋಲ್ಲ ಒಂದು ಐದರಿಂದ ಆರು ಏಳು ನಿಮಿಷಕ್ಕೆಲ್ಲ ಸ್ಟೀಮ್ ಆಗಿ ಹೋಗ್ಬಿಟ್ಟಿರುತ್ತೆ ಕಾಳು ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ ಹಾಗೆ ಕ್ಯಾಪ್ಸಿಕಮ್ನ ನಾನು ಮೊದಲೇ ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ಕ್ಯಾಪ್ಸಿಕಮ್ ಒಂದು ಎರಡು ನಿಮಿಷ ಕುಕ್ಕಾದರೆ ಸಾಕು ಬೇಗ ಬೆಂದೋಗಿಬಿಡತ್ತೆ ಹಾಗಾಗಿ ನಾನು ಮೇಲೆ ಇಟ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಆದಮೇಲೆ ತಗೊಂಡು ಬಿಡೋಣ ಅಂತ ಹೇಳಿ ಹಾಗೆ ಇವತ್ತು ನನ್ನ ಹಸ್ಬೆಂಡ್ ಕೂಡ ಮನೆಯಲ್ಲೇ ಇರ್ತಾರಲ್ವ ಅವ್ರಿಗೆ ಮಧ್ಯಾಹ್ನಕ್ಕೂ ಕೂಡ ಅಡುಗೆನ ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಮಧ್ಯಾಹ್ನ ಬೇರೆ ಕೆಲಸ ಎಲ್ಲ ಇದೆ ಅಲ್ವಾ ಅಡುಗೆ ಮಾಡ್ಕೊಂಡು ಮತ್ತೆ ನಿಲ್ಲಕ್ಕಾಗಲ್ಲ ಅಂತ ಹೇಳಿ ಅಡುಗೆ ಕೆಲಸ ಕಂಪ್ಲೀಟಾಗಿ ಬೆಳಗ್ಗೆನೇ ಮುಗಿಸ್ಕೊಂಡು ಇದ್ದೀನಿ ಅವರಿಗೆ ಒಂದು ಗ್ಲಾಸಷ್ಟು ಬಾಯ್ಲ್ ರೈಸ್ ಮಾಡ್ಕೊಂತ ಇದೀನಿ ಒಂದ್ ಗ್ಲಾಸ್ ಮಾಡಿದ್ರೆ ಸಾಕು ಅವರು ಕರೆಕ್ಟ್ ಆಗಿ ಆಗೋಗುತ್ತೆ ಪ್ರತಿದಿನ ಇಷ್ಟೇ ಕ್ವಾಂಟಿಟಿಲಿ ಅಡಿಗೆ ಮಾಡಿ ಅಭ್ಯಾಸ ಆಗಿರೋದ್ರಿಂದ ನಮ್ಗೆ ಎಷ್ಟ್ ಬೇಕಾಗುತ್ತೆ ಅಂತ ಬೇಗ ನನಗೆ ಗೊತ್ತಾಗ್ಬಿಡತ್ತೆ ಒಂದ್ ಗ್ಲಾಸ್ ಇಟ್ಟರೆ ಸಾಕು ಅವ್ರಿಗೆ ಹೊಟ್ಟೆ ಫುಲ್ ಆಗುತ್ತೆ ಹಂಗಾಗಿ ಒಂದ್ ಗ್ಲಾಸ್ ಇಟ್ಟಿದೀನಿ ಆ ರೈಸ್ನೆಲ್ಲ ತೊಳೆದು ನಾನು ಕುಕ್ಕರ್ಗೆ ಹಾಕಿ ಇಡೋ ಅಷ್ಟರಲ್ಲಿ ಕಾಲು ಕೂಡ ತುಂಬ ಚೆನ್ನಾಗಿ ಕುಕ್ಕಾಗಿತ್ತು ಅದನ್ನು ಕೂಡ ಸಪ್ರೇಟಾಗಿ ಒಂದು ಪ್ಲೇಟ್ಗೆಲ್ಲ ಎತ್ತಿಟ್ಕೊಂಡು ಆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಇವಾಗ ನೀವು ನೋಡ್ತಿರ್ಬೋದು ಕಾಬೂಲ್ ಕಡಲೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಇವತ್ತಿನ ತಿಂಡಿಗೆ ಉತ್ತಪ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊನ್ನೆ ಮಾಡಿದ ದೋಸೆ ಇಟ್ಟು ಸ್ವಲ್ಪ ಹಂಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ಯಾವಾಗಲೂ ಜಾಸ್ತಿ ಕ್ವಾಂಟಿಟಿಲಿ ಮಾಡಲ್ಲ ಮೊನ್ನೆ ಏನೋ ಸ್ವಲ್ಪ ಮಿಸ್ಸಾಗಿ ಜಾಸ್ತಿ ಮಾಡ್ಕೊಂಡು ಬಿಟ್ಟಿದ್ದೆ ಹಾಗಾಗಿ ಅದರಲ್ಲಿ ಇವತ್ತು ಉತ್ತಪ್ಪ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಅದಕ್ಕೆ ಸ್ವಲ್ಪ ಬೀಟ್ರೋಟ್ ಪಲ್ಯ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡ್ಕೊಂಡೆ ಮಾಮೂಲಿಯಾಗಿ ನೀವೆಲ್ಲ ಬೀಟ್ರೂಟ್ ಪಲ್ಯ ಯಾವ ಥರ ಮಾಡ್ತೀರಾ ಅದೇ ಮಾಡ್ತೀನಿ ಆದರೆ ನಾನು ಬೀಟ್ರೂಟ್ ಕಟ್ ಮಾಡಿ ಮಾಡ್ಕೊತೀನಿ ಅಷ್ಟೇ ಹಾಗೆ ಇವಾಗ ಚಿಲ್ಕವ್ರೆ ಸಾಂಬರ್ಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಈರುಳ್ಳಿ ಮೂರು ಹಸಿರು ಮೆಣಸಿನ್ಕಾಯಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಇಂಚು ಶುಂಠಿನ ಎಣ್ಣೆಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಒಂದು ಅರ್ಧ ಫ್ರೈ ಆದ್ಮೇಲೆ ಒಂದೆರಡು ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ನಾನು ಸ್ವೀಟ್ ಟೊಮೊಟೊ ತಗೊಂಡಿರೋದ್ರಿಂದ ಮೆಣಸಿನಕಾಯಿಂದ ಎರಡನ್ನ ಸೇರಿಸ್ಕೊಂಡಾ ಇದ್ದೀನಿ ಹುಳಿ ಟೊಮೊಟೊ ಆದರೆ ಒಂದಾದ್ರೆ ಸಾಕಾಗುತ್ತೆ ಹಾಗೆ ಇವಾಗ ಒಂದು ಮೂರು ಅಷ್ಟು ತೆಂಗಿನಕಾಯಿ ತುರಿ ಒಂದು ಅರ್ಧ ಇಂಚು ಚಕ್ಕೆ ಮೂರು ಲವಂಗ ಒನ್ ಟೀ ಸ್ಪೂನಷ್ಟು ಕಡಲೆ ಹಾಗೆ ಒನ್ ಟೀ ಸ್ಪೂನಷ್ಟು ಗಸಗಸೆ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಈ ಮಸಾಲೆನ ನಾವು ಫ್ರೈ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಈ ಮಸಾಲೆನ ನಾನು ಚಿಲ್ಕವ್ರೆ ಸಾಂಬಾರಿಗೆ ಇರ್ಬೋದು ಹಾಗೆ ಕಡಲೆಕಾಳು ಸಾಂಬಾರು ಮಾಡ್ತೀವಲ್ಲ ಅದಕ್ಕೂ ಕೂಡ ಇದೇ ಥರ ಮಾಡಿಕೊಂಡು ಮಾಡ್ಕೊಳ್ತೀನಿ ತುಂಬಾ ರುಚಿಯಾಗಿ ಬರುತ್ತೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ಇದೇ ಥರ ಮಾಡೋದು ಆದರೆ ಅಮ್ಮನ ಮನೇಲಿ ಸ್ವಲ್ಪ ಬೇರೆ ಥರ ಮಾಡ್ತಾರೆ ಅವರು ಮಸಾಲೆ ಇಟ್ಟು ಮಾಡೋದೇ ಬೇರೆ ಥರ ಇರುತ್ತೆ ನನ್ನ ಹಸ್ಬೆಂಡ್ಗೆ ಇದೇ ಥರ ಮಾಡೋದು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಇದನ್ನೇ ಮಾಡ್ಕೊಳ್ತೀನಿ ಇವಾಗ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಣ್ಸೆಹಣ್ಣನ ಸೇರಿಸ್ಕೊಂಡು ನೀರಾಕಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಅದೇ ಕಡಾಯಿಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಈರುಳ್ಳಿ ಹಾಗೆ ಕರ್ಬೇವನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಅರ್ಧ ಹಾಕಿದ್ರೆ ಸಾಕು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೆನೆ ನಾನು ಅವರೆಕಾಳನ್ನು ಕೂಡ ಚಿಲ್ಕುಸಿ ಇಟ್ಟಿದ್ದೆ ಅದನ್ನು ಕೂಡ ಇವಾಗ ಸೇರಿಸ್ಕೊಂಡು ಅದಕ್ಕೆ ಒಂದು ಅರ್ಧ ಆಲೂಗಡ್ಡೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಅರಶಿನದ ಪುಡಿ ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡರ್ ಸ್ವಲ್ಪ ಉಪ್ಪು ಹಾಕಿ ಎಣ್ಣೆಲೆ ನಾನು ಅವರೆಕಾಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಚೀಲುಕೌರೆನ ಈ ಥರ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟೇ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಈ ಮೆಥಡಲ್ಲಿ ಒಂದ್ಸಲ ಡ್ರೈ ಮಾಡಿ ನೋಡಿ ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದ್ದೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಕೂಡ ಇವಾಗ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಖಾರ ಅಥವಾ ಉಪ್ಪು ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೊಳ್ಬೋದು ಹಾಗೆ ಚಿಲ್ಕವ್ರೆ ಅಂದರೆ ಏನು ಅಂತ ಅಂದ್ಕೊಂಡ್ಬಿಡಿ ಇಸ್ಕಿದ ಬೇಳೆ ಸಾಂಬಾರನ್ನೇ ನಾವು ಚಿಲ್ಕವ್ರೆ ಸಾಂಬಾರು ಅಂತೀವಿ ಅಂದರೆ ನಮ್ಮ ಕೇರ್ಪೇಟೆ ಸೈಡ್ ಸೈಡೆಲ್ಲ ಇದೇ ಥರ ನಾವು ಮಾತಾಡೋದು ಅಂದರೆ ಚಿಲ್ಕವ್ರೆ ಸಾಂಬಾರು ಅಂತಲೇ ಹೇಳೋದು ಹಾಗಾಗಿ ನಾನು ಕೂಡ ಅದೇ ಥರ ಹೇಳ್ದೆ ಇವಾಗ ಅದ್ರ ಪಾಡ್ಗೆ ಅದು ಬೇಯ್ತಾ ಇರುತ್ತೆ ಅಷ್ಟರಲ್ಲಿ ಸ್ವಲ್ಪ ಸ್ಯಾಲೆಡ್ಗೆ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಡ್ರೆಸ್ಸಿಂಗ್ ಮಾಡ್ಕೊಂಡ್ಬಿಟ್ಟು ಸ್ಯಾಲೆಡ್ಗೆ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಮಿಕ್ಕಿದ ಕೆಲಸ ಎಲ್ಲ ಆರಾಮಾಗಿ ಮಾಡ್ಕೊಳ್ಬೋದು ಅಂತೇಳಿ ಡ್ರೆಸ್ ಡ್ರೆಸ್ಸಿಂಗ್ ಮಾಡ್ಕೊತಾ ಇದ್ದೀನಿ ಈ ಡ್ರೆಸ್ಸಿಂಗ್ಗೆ ನಾನು ಸ್ಟೀಮ್ ಇಟ್ಕೊಂಡಿದ್ನಲ್ಲ ಆ ಕಾಬುಲ್ ಕಡಲೆನ ಎರಡು ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ ಬೀಟ್ರೋಟ್ನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬೀಟ್ರೋಟ್ನು ಕೂಡ ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಒಂದು ಮೂರು ಬೆಳ್ಳುಳ್ಳಿ ಒಂದು ಅರ್ಧ ಒಂದು ಮೆಣಸಿನ್ಕಾಯಿ ಒಂದೆರಡು ಸ್ಪೂನ್ ಆಗುವಷ್ಟು ಮೊಸರು ಉಪ್ಪನ್ನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ ನೀರು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಮೊಸರು ಹಾಕಿರೋದ್ರಿಂದ ನಾನು ನೀರೇನು ಆ್ಯಡ್ ಹೋಗಿಲ್ಲ ಇವಾಗ ಒಂದು ಬೌಲ್ಗೆ ಸ್ಟೀಮ್ ಮಾಡಿಟ್ಕೊಂಡಿರೋ ಬೇಬಿ ಕಾರ್ನ್ ಬ್ರೋಕ್ಲಿ ಹಾಗೆ ಕ್ಯಾಪ್ಸಿಕಮ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ನ ನಾನು ರೆಡ್ ಮತ್ತು ಗ್ರೀನ್ ನ ತಗೊಂಡಿದ್ದೀನಿ ಇದ್ರ ಜೊತೆಗೆ ಕಾಬುಲ್ ಕಡಲೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಗಲೇ ಮಾಡಿಟ್ಕೊಂಡಿದ್ನಲ್ಲ ಡ್ರೆಸ್ಸಿಂಗ್ ಅದನ್ನು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಡ್ರೆಸ್ಸಿಂಗನ್ನ ನಾವು ಆ್ಯಡ್ ಮಾಡಿದ್ಮೇಲೆ ತುಂಬಾ ಕಲರ್ಫುಲ್ಲಾಗಿ ಕಾಣುತ್ತೆ ಹಾಗೆ ತುಂಬಾ ರುಚಿಯಾಗಿ ಕೂಡ ಬಂದಿತ್ತು ಇವಾಗ ಸ್ವಲ್ಪ ಬಿಳಿ ಎಳ್ಳನ್ನ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನನಗಂತೂ ತುಂಬಾ ಇಷ್ಟ ಆಯಿತು ಈ ಸ್ಯಾಲೆಡು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಸಾಂಬಾರು ಕೂಡ ಚೆನ್ನಾಗಿ ಕುದೀತಾ ಇದೆ ಅದನ್ನು ಕೂಡ ನೋಡ್ಕೊಳ್ತಾ ಇರ್ತೀನಿ ಯಾಕಂದ್ರೆ ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಬೇಗನೆ ತಳ ಹತ್ಬಿಡುತ್ತೆ ನೋಡ್ಕೊತಾನೆ ಇರಬೇಕು ಅದೊಂದು ಕೆಲಸ ಅಂತನೇ ಹೇಳ್ಬೋದು ಸ್ಟೀಲ್ ಪಾತ್ರೆಯಲ್ಲಿ ನಾವು ಅಡುಗೆನ ಮಾಡಿಕೊಂಡ್ರೆ ಆದರೆ ಇವಾಗೆಲ್ಲ ಸ್ಟೀಲ್ ಪಾತ್ರೆಯಲ್ಲಿ ಅಡುಗೆ ಮಾಡ್ಕೊಳ್ಳೋದೇ ಬೆಸ್ಟ್ ಅನ್ನೋ ಥರ ಬಂದ್ಬಿಟ್ಟಿದೆ ನಿಜ ಹೇಳಬೇಕು ಅಂದರೆ ಸ್ಟೀಲ್ಗಿಂತ ಆ ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ನಾವು ಈ ಬೆಂಗಳೂರು ಲೈಫಲ್ಲಿ ಎಲ್ಲಾನು ಫಾಲೋ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಲೈಫ್ ಿಡ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದೀವಿ ಇವಾಗ ಉತ್ತಪ್ಪಾಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿಯಾಗಿ ಕ್ಯಾರೆಟು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಈರುಳ್ಳಿ ಹಾಗೆ ಟೊಮೊಟೊನ ಸಣ್ಣದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಇವಾಗ ಹಿಚ್ಕಿದ ಬೇಳೆ ಸಾಂಬಾರು ಕೂಡ ರೆಡಿಯಾಗಿದೆ ನೀವು ನೋಡ್ತಿರ್ಬೋದು ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ತುಂಬಾ ರುಚಿಯಾಗಿ ಬಂದಿತ್ತು ನಾನು ಸುಮ್ಮನೆ ಹೇಳ್ತಾ ಇಲ್ಲ ನನ್ನ ಹಸ್ಬೆಂಡ್ಗೆ ಈ ಸಾಂಬಾರು ಅಂದರೆ ತುಂಬ ಇಷ್ಟ ಹಾಗಾಗಿ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಈ ಥರ ಮೆಥಡಲ್ಲಿ ನಿಮಗೂ ಕೂಡ ತುಂಬ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಏನಾದರೂ ಈ ಸಾಂಬಾರನ್ನ ನೀವು ಟ್ರೈ ಮಾಡಿದರೆ ಚೆನ್ನಾಗಿ ಬಂದಿತ್ತು ಅಥವಾ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿ ಇವಾಗ ಉತ್ತಪ್ಪನೂ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ ನಾನಿನ್ನೂ ಒಂದು ದೋಸೆನ ಅಥ್ವಾ ಈ ಉತ್ತಪ್ಪನ ಮಾಡ್ಕೊಳ್ತಾ ಇದ್ದೆ ಅಷ್ಟೆ ಅಷ್ಟರಲ್ಲಿ ಫ್ರಿಜ್ಜಲ್ಲಿ ಏನೋ ಬೇಕಾಗಿತ್ತು ಅಂತ ಹೇಳಿ ಹೋಗಿ ತಗೊಳ್ಳೋಣ ಅಂತ ಹೋದರೆ ಒಂದು ಕೆಲಸ ಮಾಡೋಕ್ಕೋಗಿ ಇನ್ನೊಂದು ಕೆಲಸನ ಮಾಡಿಟ್ಕೊಂಡೆ ಇವತ್ತು ಫ್ರಿಡ್ಜ್ ಅಲ್ಲಿ ಹಾಲ್ ಇಟ್ಟಿದ್ದೆ ನೋಡಲಿಲ್ಲ ನಾನು ಕೈ ತಗುಳಿಸಿ ಚೆಲ್ಬಿಟ್ಟೆ ಫ್ರಿಜ್ಜಲ್ಲಿ ಏನಾದರೂ ಹಾಲು ಚೆಲ್ಲಿದ್ರೆ ನಿಮಗೆ ಗೊತ್ತಲ್ಲ ಎಷ್ಟು ಸ್ಮೆಲ್ ಬರುತ್ತೆ ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ಒಂದು ಅರ್ಧ ಮುಕ್ಕಾಲು ಗಂಟೆ ಇವತ್ತು ಟೈಮ್ ಹೋಗ್ಬಿಡ್ತು ನನ್ನ ಹಸ್ಬೆಂಡು ತಿಂಡಿಗೆ ಅಂತ ಹೇಳಿ ಇದೇ ಸಮಯಕ್ಕೆ ಮನೆಗೆ ಬಂದರು ಮೇಲೆ ಇಲ್ಲ ಕ್ಲೀನ್ ಮಾಡಾಯಿತು ಅದನ್ನು ಜೋಡಿಸ್ತ ಇದ್ದಾರೆ ಅಷ್ಟೇ ಮಾಡ್ಕೊಬೇಕಾ ನೋಡಲಿಲ್ಲ ಒಂದೇ ಒಂದು ಸ್ವಲ್ಪ ಹಾಗೆ ಯಾಕೆ ನಾನು ಮಾಡಿರೋ ದೋಸೆ ಚೆನ್ನಾಗಿಲ್ವಾ ಚೆನ್ನಾಗೈತೆ ಈರುಳ್ಳಿ ಜಾಸ್ತಿ ಇರಬೇಕು ಆಮೇಲೆ ಸಣ್ಣ ಸಣ್ಣ ಕಟ್ ಮಾಡ್ಬೇಕು ಈರುಳ್ಳಿನ ದಪ್ಪ ದಪ್ಪ ಕಟ್ ಮಾಡಿದ್ರೆ ತಿನ್ನಕಾಗ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿರೋದು ಅಲ್ಲೋಡಲ್ಲಿ ಎಷ್ಟೆಷ್ಟು ಐತಿ ಮಣೆ ಮೇಲೆ ಕಟ್ ಮಾಡಬೇಕಿತ್ತು ಗಲೀಜಾಗುತ್ತೆ ಮಣೆ ಮೇಲೆ ಕಟ್ ಮಾಡಿದ್ರೆ ಅದರಲ್ಲಿ ವುಡ್ಡೆಲ್ಲ ಬಾಯಿಗೆ ಬರ್ತದೆ ಯೋ ಓ

ಆ ಆಯ್ತು ಬಿಡಪ್ಪ ಫಸ್ಟ್ ಟೈಮ್ ದೋಸೆ ಮಾಡೋದು ಹೇಳಿ ಅಂತ ನಾನು ದೋಸೆ ಮಾಡಕ್ಕೆ ಬರ್ತಿರಲಿಲ್ಲ ನಾನು ಹೆಂಗೆ ಮಾಡಬೇಕು ಅಂತ ಹೇಳಿ ಕೊಟ್ಟ ಮೇಲೆ ಬರ್ತಾಯಿರದು ಹೌದು ಆದ್ರೆ ಇವಾಗ ಈ ಮಾತೆ ಇವಾಗ ಎಲ್ಲ ಅದ್ಗೇನೇ ಯಂಗ್ ಮಾಡ್ತೀರಾ ಅಷ್ಟೇ ವಿದ್ಯೆ ಹಾ ಸನ್ಯಾಸ ಮೇಲೆ ನೀರಾಕ್ತತೆ ಅವಾಗ ಚೆನ್ನಾಗಿ ಇದಾಗುತ್ತೆ ಕಿಚನ್ ಅಷ್ಟೇ ಚೆನ್ನಾಗಿ ಗಲೀಜಾಗುತ್ತೆ ಗಲೀಜಾಗುತ್ತೆ ಅನ್ನೋದು ಚೆನ್ನಾಗಿ ಮಾಡ್ಕೊಂಡ್ ತಿನ್ಬೇಕು ಮೆಣಸಿನ್ಕಾಯಿ ಹಾಕಿಲ್ಲ ಇದಕ್ಕೆ ಉತ್ತಪ್ಪಕ್ಕೆ ಒಂದೇ ಒಂದು ಹಾಕಿದ್ದೀನಿ ಹಸಿರು ಮೆಣಸಿನ್ಕಾಯಿ ಗ್ಯಾಸ್ಟಿಕ್ ಅಂತ ಇಷ್ಟೇ ಇಷ್ಟ ಹಾಕ್ಬಿಟ್ಟು ನನಗೆ ಮಧ್ಯಾಹ್ನಕ್ಕೆ ಮಾಡ್ಕೊಂಡಿದ್ದು ಸ್ವಲ್ಪ ತೆಳ್ಳಗಿದ್ರೆ ನನಗಿಷ್ಟ ಆಗುತ್ತೆ ಸ್ವಲ್ಪ ಸ್ವಲ್ಪ ಎಣ್ಣೆ ಸುತ್ತವ ಇಷ್ಟ ಇಷ್ಟೊಂದು ಎಣ್ಣೆ ಉರಿ ಜಾಸ್ತಿ ಇಟ್ಕೊಂಡ್ರೆ ನೋಡ ಹೆಂಗ ಗರಿ ಗರಿ ಆಗಿ ಲಿಡ್ ಏನ್ ಇದಕ್ಕೇನು ರಿವರ್ಸ್ ಇದು ಮಾಡ್ತೀವಲ್ಲ ಬೇಕಂದ್ರೆ ಮಾಡ್ಕೊಬೋದು ಮೇಲ್ಗಡೆ ಚೆನ್ನಾಗಿ ಯಾವ ಹೋಟ್ಲಲ್ಲಿ ದೋಸೆ ಹಾಕಿದ್ರಿ ಆ ಕ್ಯಾಂ ಬ್ರೋ ನೇ ಮೇಲಿಡಿ ಮೇಕಪ್ ಅಷ್ಟೈಟ್ ಇದಿಯಾ ದೋಸೆ ಮಡಕ್ಕೆ ಶಾಪ್ ಕ್ಲೋಸ್ ಮಾಡ್ಕೊಂಡ್ ಬಂದಿರೋದು ಇವತ್ತು ನಾವು ತುಮಗ ಮಾಂತೈತಾ ದೋಸೆ ದೋ ಆ ಚಲೈ ನಿಂಜವರು ಮಾಂತ ಈ ಥರ ಅಡುಗೆ ಮಾಡಬೇಕಂದ್ರೆ ದಿನ ಎಲ್ಲ ಅಡುಗೆ ಮನೆಯಲ್ಲೇ ನಿಂತಿರಬೇಕು ಅಷ್ಟೇ ನೀಟಾಗಿ ಸ ನೋಡ್ಕೊಂಡು ಸಿಗ್ತದೆ ಅದಿನ್ನೂ ಬೇಯಬೇಕು ಏನಿಲ್ಲ ಇಷ್ಟೇ ಬೇಯಬೇಕಾಗಿದೆ ಈ ತರ ಸುಟ್ಕೊಬೇಕು ಈರುಳ್ಳಿ ಅವಾಗ ನೀಟಾಗಿ ಬೇಯೋದು ಸಾಕಲ್ವಾ ಇನ್ನೂ ಒಂದು ಮಾಡ್ಕೊಂಡು ಮಾಡ್ತೀನಿ ಇದೆ ಮತ್ತೆ ಅದನ್ನೇನು ತಿನ್ನು ನೀನು ಮಾಡಿರೋದು ಅಲ್ಲಿ ಎರಡು ಇದೆ ಎರಡು ತಿನ್ನೋಕ್ಕಾಗಲ್ಲ ಒಂದೇ ತಿನ್ನೋದು ನಾನು ಮಧ್ಯಾಹ್ನ ಚೆನ್ನಾಗಿ ರೋಸ್ಟ್ ಮಾಡಬೇಕು ಈರುಳ್ಳಿನ ಅದೇ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಎಣ್ಣೆ ಎಲ್ಲರೂ ಕೇಳ್ತೀರಾ

ನಮ್ಮನಲ್ಲಿ ಹೀಂಗಿಲ್ಲ ಅವರು ಮಾಡ್ತಾರೆ ಮಾಡಿದ್ರೆ ಇಷ್ಟೊಂದು ಚೆನ್ನಾಗಿ ಇಟ್ಕೊಂಡಿರ ಕಿಚನ್ ಅದಕ್ಕೆ ನಾನು ಅವರಿಗೆ ಮಾಡಕ್ಕೆ ಹೇಳಲ್ಲ ಕಷ್ಟ ಆದ್ರೆ ಪರವಾಗಿಲ್ಲ ಅಂತ நானೇ ಮಾಡ್ಕೊಂಡಿದ್ದೀನಿ. ಗಲೀಜ್ ಆಯ್ತದೆ ಅಂತ ಅಡಿಗೆ ಮಾಡಕಾಗ್ಬೇ ಆಂಗೆ ಇರತೈತೆ ಅದ. ಆಗಲ್ಲ ಅದ್ರೆ ನಾವು ಅಡಿಗೆ ಮಾಡ್ತಾ ಮಾಡ್ತಾನೆ ಕ್ಲೀನ್ ಮಾಡ್ಕೊಂಡ ಬಿಡ್ರೆ ಎರಡೆರಡು ಕೆಲಸ ಇರಲ್ವಾ? ಅದ್ಏನ್ ಮಾಡೋದು? ಅਂಗೆ ಸರ್ ನಿಮಗೆ ಬ್ಲೆಡ್ ಅಲ್ಲಿ ಬಂದ್ಬಿಡೋ ಇದೆ ನಮಗೆ ಅದು ಬ್ಲೆಡ್ ಅಲ್ಲಿ ಬಂದಿಲ್ಲವಲ್ಲ.

ಇವಾಗ ಊಟ ಕೂಡ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಊಟಕ್ಕೆ ರೆಡಿ ಮಾಡಿ ಇದ್ದೀನಿ ನೋಡಿದ್ರಲ್ಲ ನಂದು ನನ್ನ ಹಸ್ಬೆಂಡು ಕಾನ್ವರ್ಸೇಷನ್ ಯಾವ ಥರ ಇರುತ್ತೆ ಅಂತ ಹೇಳಿ ಅವ್ರು ನಾನು ನಿನ್ನ ತುಂಬಾ ಚೆನ್ನಾಗಿ ಕಾಲೆಳಿತಾರೆ ಆದರೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿರೋಲ್ಲ ಅಷ್ಟೇ ಇಬ್ಬರು ಜೊತೆಯಲ್ಲಿ ಈ ಥರ ವಿಡಿಯೋ ಮಾಡೋದು ತುಂಬಾ ಕಡಿಮೆ ಇವತ್ತು ಹೆಂಗಿದ್ರು ಮನೇಲಿದ್ರಲ್ಲ ಇದ್ರಲ್ಲ ಹಾಗಾಗಿ ಆ ಕ್ಲಿಪ್ಪಿಂಗ್ನು ಕೂಡ ಸ್ವಲ್ಪ ಆ್ಯಡ್ ಮಾಡಿದೆ ನಾವು ನಾರ್ಮಲಾಗಿ ಯಾವಾಗಲೂ ಇದೇ ಥರನೇ ಮಾತಾಡ್ಕೊಂಡಿರೋದು ನನ್ನ ಹಸ್ಬೆಂಡ್ಗೂ ಕೂಡ ಇದ್ಕಿದ್ದಂಗೆ ಫೋನ್ ಮಾಡಿದ್ರು ಇವತ್ತು ರಜಾ ಇದ್ದ ್ರು ಕೂಡ ಅವ್ರಿಗೆ ಫೋನ್ ಮಾಡಿದ್ರು ಸ್ವಲ್ಪ ಕೆಲಸ ಇದೆ ಬೇಗ ಬರಬೇಕು ಅಂತ ಹೇಳಿ ಹಂಗಾಗಿ ಅವರು ಟಿಫನ್ ಮುಗಿಸ್ಕೊಂಡು ಹೋದ್ರು ಇನ್ನೇನು ಇವತ್ತು ರಜಾ ಅಲ್ವಾ ಶಾಪ್ಗೂ ಕೂಡ ಕಸ್ಟಮರ್ಸ್ ಏನು ಬರಲ್ಲ ಮಧ್ಯಾಹ್ನ ಟೈಮ್ ಕಸ್ಟಮರ್ಸೇ ಇರಲ್ಲ ಅಂತಾನೆ ಹೇಳ್ಬೋದು ಹಂಗಾಗಿ ನಾನು ಏನು ಶಾಪ್ಗೆ ಹೋಗ್ಲಿಲ್ಲ ಸಾಂಬಾರ್ ಪೌಡರ್ನು ಕೂಡ ಮಾಡ್ಕೊಳ್ಬೇಕಿತ್ತಲ್ಲ ಅದನ್ನ ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೆಣ್ಸಿನ್ಕಾಯಿನ ಧನ್ಯನ ನಾನು ಒಂದೆರಡು ದಿನದಿಂದ ಚೆನ್ನಾಗಿ ಒಣಗಿಸಿದ್ದೆ ಇವತ್ತು ಸ್ವಲ್ಪ ಹಾಕೊಂಡೆ ಇನ್ನೂ ಸ್ವಲ್ಪ ಚೆನ್ನಾಗಿ ಒಣ್ಕೊಳ್ಳಿ ಅಂತ ಹೇಳಿ ಇವತ್ತು ಎರಡು ಕೆ ಜಿ ಸಾಂಬಾರು ಪೌಡರ್ನ ಮಾಡ್ಕೊಂಡು ಎರಡು ಕೆ ಜಿ ಮಾಡಿಕೊಂಡ್ರೆ ಸುಮಾರು ನಮಗೆ ಒಂದು ಏಳೆಂಟು ತಿಂಗಳೇ ಬರುತ್ತೆ ಹಾಗೆ ಸಾಂಬಾರ್ ಪೌಡ್ರಿಗೆ ನಾನು ಒಟ್ಟಿಗೆ ಮೆಣಸಿನ್ಕಾಯಿನೆಲ್ಲ ಸೇರಿಸಿ ಮಿಲ್ ಮಾಡಿಸ್ಕೆ ಯಾಕಂದರೆ ಯಾಕಂದ್ರೆ ಸಲ ಖಾರ ಜಾಸ್ತಿ ಆಗ್ಬಿಡುತ್ತೆ ಸಲ ಖಾರ ಕಡಿಮೆ ಆಗೋಗ್ಬಿಡುತ್ತೆ ಹಾಗಾಗಿ ನಾನು ಮೆಣಸಿನ್ಕಾಯಿನ ಸಪ್ರೇಟಾಗಿ ಪೌಡರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಈ ಥರ ಸಾಂಬಾರ್ ಪೌಡರ್ನ ಸಪ್ರೇಟಾಗಿ ಪೌಡರ್ ಮಾಡಿಸಿ ಇಟ್ಕೊಂಡ್ಬಿಡ್ತೀನಿ ಆವಾಗ ಆರಾಮಾಗಿ ನಾವು ಅಡುಗೆ ಮಾಡ್ಕೊಳ್ಳುವಾಗ ನೋಡಿಕೊಂಡು ಹಾಕೊಳ್ಬೋದು ಇದಕ್ಕೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಕಡಲೆಕಾಳನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯ್ತು ನಿಮಗೂ ಕೂಡ ಗೊತ್ತಿರುತ್ತೆ ಕಡಲೆಕಾಳನೆಲ್ಲ ಯಾವ ತರ ಹುರ್ಕೊಳ್ಳೋದು ಅಂತ ಹೇಳಿ ಇದನ್ನ ನಮ್ಮ ಅತ್ತೆ ಮಾಡೋ ತರ ನಾನು ಮಾಡ್ಕೊಳ್ತಾ ಇರೋದು ಅವ್ರಿಗೆ ಒಬ್ಬರು ತಮಿಳಿಯನ್ ಫ್ರೆಂಡ್ ಇದ್ರಂತೆ ಅವರು ಹೇಳ್ಕೊಟ್ಟಿದ್ದಂತೆ ಅವರು ತುಂಬಾ ದಿನದಿಂದ ಇದೇ ತರ ಮಾಡೋದು ಹಾಗಾಗಿ ನಾನು ಕೂಡ ಅದೇ ತರ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಕಾಲು ಕೆ ಜಿಯಷ್ಟು ಕಡಲೆ ಬೇಳೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಕೆ ಜಿ ಕಡಲೆಕಾಳನ್ನ ಫ್ರೈ ಮಾಡ್ಕೊಂಡೆ ಇವಾಗ ಒಂದು ಅರ್ಧ ಕಾಲು ಕೆ ಜಿಯಷ್ಟು ಕಡಲೆ ಬೇಳೆನೂ ಕೂಡ ಫ್ರೈ ಮಾಡಿಕೊಂಡು ಆ ತಣ್ಣಗಾಗಲಿಕ್ಕೆ ಅಂತೇಳಿ ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಇವಾಗ ಒಂದು ಕಾಲು ಕೆ ಜಿಯಷ್ಟು ತೊಗರಿಬೇಳೆ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ನಾವು ಕೆಂಪುಗೆ ಹುರ್ಕೊಳ್ಬೇಕು ಆವಾಗ ಸಾಂಬಾರ್ ಪೌಡರ್ ತುಂಬ ಚೆನ್ನಾಗಿರುತ್ತೆ ಅದ್ರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಒಂದು ನೂರು ಅಷ್ಟು ಹೆಸ್ರು ಕಾಳನ್ನು ಕೂಡ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಹೆಸ್ರು ಕಾಳನ್ನ ನಾನು ಜಾಸ್ತಿ ತಗೊಳಕ್ಕೆ ಹೋಗಲ್ಲ ನೂರು ಗ್ರಾಮ್ ತಗೊಳ್ತೀನಿ ಅಷ್ಟೇ ನಮ್ಮ ಮನೇಲಿ ನಾವು ಇದೇ ಥರ ಮಾಡ್ಕೊಳ್ಳೋದು ಕಡಲೆ ಕಡಲೆಕಾಳನ್ನ ಎಷ್ಟು ತೊಗೊಳ್ತಾರೋ ಅಷ್ಟೇ ಹೆಸ್ರು ಕಾಳು ತೊಗರಿಬೇಳೆ ಎಲ್ಲನೂ ತೊಗೊಳ್ತಾರೆ ಆದರೆ ಮನೇಲಿ ನಾವು ಇದೇ ಥರ ಮಾಡ್ಕೊಳ್ಳೋದು ಹಾಗೆ ಇವಾಗ ಒಂದು ಇನ್ನೂರೈವತ್ತು ಅಷ್ಟು ಜೀರಿಗೆ ಕೂಡ ಸೇರಿಸ್ಕೊಂಡು ಲೋ ಫ್ಲೇಮಲ್ಲೇ ನಾನು ಜೀರಿಗೆನ ಹುರ್ಕೊಳ್ತೀನಿ ಐ ಫ್ಲೇಮ್ ಮಾಡಿಬಿಟ್ರೆ ಬೇಗ ಸೀದೋಗಿಬಿಡತ್ತೆ ಹಾಗಾಗಿ ನಾನು ಲೋ ಫ್ಲೇಮಲ್ಲೇ ಉರ್ಕೊಳ್ತಾ ಇದ್ದೀನಿ ಇವಾಗ ಒಂದು ನೂರು ಗ್ರಾಮ್ ಅಷ್ಟು ಮೆಣಸನ್ನು ಕೂಡ ಲೋ ಫ್ಲೇಮಲ್ಲೇ ಉರ್ಕೊಂಡ್ತೀನಿ ಮೆಣಸಿರ್ಬೋದು ಜೀರಿಗೆ ಸಾಸಿವೆ ಇವನ್ನೆಲ್ಲ ನಾವು ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು ಇಲ್ಲಾಂದ್ರೆ ಬೇಗನೆ ಸೀದೋಗ್ಬಿಡತ್ತೆ ಇವಾಗ ಒಂದು ನೂರು ಗ್ರಾಮ್ ಅಷ್ಟು ಸಾಸಿವೆನೂ ಕೂಡ ನಾನು ಸ್ವಲ್ಪ ಚಿಟಪಟ ಅನ್ನೋ ತರ ಹುರ್ಕೊಂತ ಇದೀನಿ ನಿಮಗೆ ಗೊತ್ತಿರುತ್ತಲ್ವಾ ಸಾಸಿವೆನೂ ಸ್ವಲ್ಪ ಚಿಟಪಟ ಅನ್ನೋಷ್ಟು ಹುರ್ಕೊಂಡ್ರೆ ಸಾಕು ಬೇಗನೆ ಫ್ರೈ ಹೋಗ್ಬಿಡತ್ತೆ ಸಾಸಿವೆ ಕೂಡ ಇವಾಗ ನೋಡ್ತಿರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ಕಲರಲ್ಲೂ ಕೂಡ ನಾವು ಗೊತ್ತಾಗ ಸಾಸಿವೆ ಫ್ರೈ ಆಗಿದೆಯಾ ಇಲ್ವಾ ಅಂತ ಹೇಳಿ ಇವಾಗ ನಾನು ಒಂದು ಐವತ್ತು ಅಷ್ಟು ಮೆಂತ್ಯನ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಮೆಂತ್ಯ ಹಾಕಕ್ಕೆ ಹೋಗಲ್ಲ ನಾನು ಒಂದು ಐವತ್ತು ಗ್ರಾಮ್ ಸೇರಿಸ್ಕೊಂತೀನಿ ಅಷ್ಟೇ ಇದನ್ನು ಕೂಡ ಸ್ವಲ್ಪ ಕೆಂಪಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಲರ್ ಚೇಂಜ್ ಆಗಿದೆ ನೀವು ನೋಡ್ತಿರ್ಬೋದು ಹಾಗೆ ಒಂದು ಹದಿನೈದು ಅಷ್ಟು ಚಕ್ಕೆ ಒಂದು ಹದಿನೈದು ಅಷ್ಟು ಲವಂಗ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ತರಬೇಕಾದ್ರೇ ದಿನಸಿ ಅಂಗಡಿಲಿ ಇಷ್ಟಿಷ್ಟೇ ಅಂತ ಹೇಳಿ ಹೇಳ್ಬಿಟ್ರೆ ಅವ್ರು ಅಷ್ಟನ್ನೇ ಕೊಡ್ತಾರೆ ನಿಮಗೆ ಏನಾದರೂ ಅಳತೆ ಗೊತ್ತಾಗಲ್ಲ ಅಂದರೆ ಅವ್ರಿಗೆ ಹೇಳಿದ್ರೆ ಅವ್ರು ಆರಾಮಾಗಿ ಅದೇ ಥರ ಪ್ಯಾಕ್ ಮಾಡಿ ಕೊಡ್ತಾರೆ ಇವಾಗ ಒಂದು ಐವತ್ತು ಅಷ್ಟು ಅರಿಶಿನದ್ದು ಕೊಂಬುನೂ ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅರ್ಶಿನದ ಕೊಂಬನ್ನ ನಾನು ಒಂದೆರಡು ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೆ ಒಣಗಿಸಿ ಆದ್ಮೇಲೆ ಇವಾಗ ಬಿಸಿ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನ ನಾನು ಹುರ್ಕೊಳ್ಳೋವಷ್ಟರಲ್ಲಿ ಸಿಕ್ಕಾಬಟ್ಟೆ ಸುಸ್ತಾಗಿ ಹೋಗ್ಬಿಡ್ತು ತುಂಬ ಟೈಮ್ ಹಿಡಿಯುತ್ತೆ ಇದನ್ನೆಲ್ಲ ಹುರಿದು ಮಾಡ್ಕೊಳ್ಳೋವಷ್ಟರಲ್ಲಿ ಇವಾಗ ಧನ್ಯನೂ ಕೂಡ ಸ್ವಲ್ಪ ಬಿಸಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಏನು ಉರಿಯೋಕೆ ಹೋಗಲ್ಲ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಅಷ್ಟೇ ಇಷ್ಟೆಲ್ಲ ಉರಿಯೋಕೆ ನಮಗೆ ತುಂಬಾ ಟೈಮ್ ಬೇಕಾಗುತ್ತೆ ಆರಾಮಾಗಿ ನಾವು ಮನೇಲಿದ್ದಾಗ ಮಾಡ್ಕೊಳ್ಬೋದು ಅಷ್ಟೇ ಏನಾದ್ರೂ ವರ್ಕ್ ಮಾಡಿಬಿಟ್ಟು ಬಂದು ಮಾಡ್ಕೊಳ್ತೀನಪ್ಪ ಅಂದರೆ ಆಗೋದಿಲ್ಲ ತುಂಬಾ ಸುಸ್ತಾಗಿ ಹೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು ನನಗೂ ಕೂಡ ಇವತ್ತು ಅರ್ಧ ದಿನ ಇದರಲ್ಲೇ ಹೊಂಟೋಯ್ತು ಆ ಕರೆಂಟ್ ಕೂಡ ಹೋಗ್ತಾ ಇತ್ತು ವಿಡಿಯೋ ಮಾಡ್ತಾ ಇದ್ನಲ್ವಾ ಇವಾಗ ವಿಡಿಯೋ ಮಾಡಬೇಕು ಅಂದರೆ ಸ್ವಲ್ಪ ಲೈಟಿಂಗ್ ಎಲ್ಲ ಚೆನ್ನಾಗಿರಬೇಕು ಕರೆಂಟ್ ಎಲ್ಲ ಹೋದಾಗ ಮಾಡಿದ್ರೆ ಚೆನ್ನಾಗಿ ಬರಲ್ಲ ಆ ಬರೋವರೆಗೂ ವೇಟ್ ಮಾಡಿ ಮಾಡ್ಕೊಂಡಿದ್ದಾಯ್ತು ಇವತ್ತು ಅರ್ಧ ದಿನ ಬರೀ ಇದರಲ್ಲೇ ಕಳೆದೋಯ್ತು ಅಂತಾನೆ ಹೇಳ್ಬೋದು ಇವಾಗ ಧನ್ಯಾ ಹಾಗೆ ಕಾಳುಗಳನ್ನ ಹುರಿದ್ನಲ್ಲ ಅದನ್ನೆಲ್ಲ ಸಪ್ರೇಟಾಗಿ ತಣ್ಣಗಾಗ್ಲಿಕ್ಕೆ ಇಟ್ಬಿಟ್ಟಿದ್ದೀನಿ ಇದು ಕಂಪ್ಲೀಟ್ ಆಗಿ ತಣ್ಣಗಾಗಲಿ ಅಷ್ಟರಲ್ಲಿ ನಾನು ಮೆಣಸಿನ್ಕಾಯಿನೂ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಇದಕ್ಕೆ ಕರ್ಬೇವನ್ನ ಹಾಕೊಳ್ಳೋದೇ ಮರ್ತ್ ಬಿಟ್ಟಿದ್ದೆ ಕರ್ಬೇವಿನ ಸ್ವಲ್ಪ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೆ ಜಾಸ್ತಿ ಏನು ಒಣಗೋಗಿರಲಿಲ್ಲ ಅದು ಒಂದು ಎಂಬತ್ತು ಪರ್ಸೆಂಟ್ ಅಷ್ಟು ಒಣಗಿತ್ತು ಅಷ್ಟೇ ಹಾಗಾಗಿ ಕೂಡ ಸ್ವಲ್ಪ ಬಿಸಿ ಮಾಡಿ ಹಾಕೊಂಡ್ರೆ ಆಗುತ್ತೆ ಅಂತ ಹೇಳಿ ಹುರ್ಕೊಂಡು ಹಾಕೊಂಡೆ ಹಾಗೆ ಇವಾಗ ಮೆಣಸಿನ್ಕಾಯಿನ ಕ್ಲೀನ್ ಮಾಡಿಟ್ಟಿದ್ನಲ್ಲ ಅದನ್ನು ಕೂಡ ಬಿಸಿ ಮಾಡ್ಕೊಳ್ತಾ ಇದೀನಿ ಈ ಮೆಣಸಿನ್ಕಾಯಿ ಪುಡಿ ಮಾಡ್ಕೊಳ್ಳೋಕ್ಕೆ ಒಂದು ಏಳ್ನೂರು ಗ್ರಾಮಷ್ಟು ಗುಂಟೂರು ಮೆಣಸಿನ್ಕಾಯಿ ನ ತಗೊಂಡಿದ್ದೀನಿ ಹಾಗೆ ಒಂದು ಮುನ್ನೂರು ಗ್ರಾಮ್ ಅಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ತಗೊಂಡಿದ್ದೀನಿ ಈ ತರ ಮಾಡ್ಕೊಂಡು ಪೌಡರ್ ಮಾಡಿಕೊಂಡ್ರೆ ಕಲರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ನಾನು ಬರೀ ಬ್ಯಾಡ್ಗಿ ಮೆಣಸಿನ್ಕಾಯಲ್ಲೇ ಸಪ್ರೇಟಾಗಿ ಪೌಡರ್ ಮಾಡಿ ಕೂಡ ಇಟ್ಕೊಳ್ತೀನಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಂತಾರಲ್ಲ ಆ ಥರ ಅದನ್ನು ನಾನು ಮನೇಲಿ ಜಾರಲ್ಲೇ ಮಾಡಿ ಇಟ್ಕೊಂಡು ಬಿಡ್ತೀನಿ ಅದೇನು ಜಾಸ್ತಿ ಬಳಸಲ್ವಲ್ಲ ನಾವು ಹಂಗಾಗಿ ಇವಾಗ ಈ ಎರಡು ಮೆಣಸಿನ್ಕಾಯನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಇದನ್ನು ಕೂಡ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕಿ ಇಡ್ತಾ ಇದ್ದೀನಿ ಇದನ್ನೆಲ್ಲ ತಗೊಂಡು ಮಿಲ್ ಮಾಡಿಸ್ಕೊಂಡು ಬಂದುಬಿಡೋಣ ಅಂತ ಹೇಳಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಹೊರಟಿದೀವಿ ಅವರು ಕೂಡ ಬೇಗ ಬಂದ್ರು ಅಂದರೆ ಒಂದು ಎರಡು ಎರಡು ಗಂಟೆಗೆ ಬಂದು ಊಟ ಮುಗಿಸ್ಕೊಂಡು ಶಾಪ್ಗೆ ಹೋಗಿದ್ರು ನಾವು ಯಾವಾಗ ಈ ಮಸಾಲೆನೆಲ್ಲ ಹುರ್ಕೊಂತೀವೋ ಅವತ್ತೇನೇ ಪೌಡರ್ ಮಾಡಿಸ್ಕೊಂಡು ಬಿಡಬೇಕು ಯಾಕಂದರೆ ಒಂದು ದಿನ ಬಿಟ್ಬಿಟ್ರೆ ಮತ್ತೆ ಅದೆಲ್ಲ ಮೆತ್ಕಾಗಿ ಹೋಗ್ಬಿಡತ್ತೆ ಆ ಪೌಡರ್ ಏನು ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಆರಿಸ್ಕೊಂಡು ಆಮೇಲೆ ಅವತ್ತೇ ನಾವು ಈ ಥರ ಪೌಡರ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಆಗಲ್ಲ ತುಂಬ ದಿನ ಬಾಳಿಕೆ ಬರುತ್ತೆ ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇದನ್ನು ಸಾಂಬಾರು ಮಾಡಿದ್ಮೇಲೆ ಟೇಸ್ಟ್ ಯಾವ ಥರ ಇತ್ತು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇವತ್ತು ನಮ್ಮ ಪರಿಚಯ ಇರೋರವ್ರ ಮಗಳದ್ದು ಬರ್ತಡೇ ಕೂಡ ಇತ್ತು ಅವ್ರು ನಮ್ಮ ಶಾಪ್ಗೆ ಕಸ್ಟಮರ್ ಆಗಿ ಬಂದಿದ್ದು ಇವಾಗ ಒಂಥರ ಫ್ಯಾಮಿಲಿ ಫ್ರೆಂಡ್ ಆಗೋಗ್ಬಿಟ್ಟಿದ್ದಾರೆ ನನ್ನ ಹಸ್ಬೆಂಡ್ ಒಂದು ಫೋರ್ ಇಯರ್ಸ್ ಬ್ಯಾಕ್ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಫೋಟೋ ಶೂಟ್ ಮಾಡಲಿಕ್ಕೆ ಹೋಗಿದ್ರಂತೆ ಒಳ್ಳೆ ಫ್ಯಾಮಿಲಿ ಫ್ರೆಂಡ್ ಅಂತಾನೆ ಹೇಳ್ಬೋದು ಇವತ್ತು ರಾತ್ರಿ ಊಟಕ್ಕೆ ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಅವಳಿಗೇನಾದ್ರು ಗಿಫ್ಟ್ ಹೋಗೋಣ ಅಂತ ಒಂದು ರಿಂಗ್ ಕೂಡ ಪರ್ಚೇಸ್ ಮಾಡಿಕೊಂಡು ಹೊರಟು ಅವ್ರ ಮನೆಗೆ ಹೋದಾಗ ಅವಳು ಅವ್ರ ಪಪ್ಪ ಒಂದು ಗೋಲ್ಡ್ ಬ್ರಾಸ್ಲೆಟ್ ಕೊಡಿಸಿದ್ರಂತೆ ಅದನ್ನು ಅವರ ಅಣ್ಣಂಗೆ ತೋರಿಸ್ತಾ ಇದ್ಲು ಅವ್ರು ರೇಗಿಸ್ತಾ ಇದ್ರು ನಾನೇ ಗಿಫ್ಟ್ ಮಾಡಿದ್ದೀನಿ ಅಂತ ಯೂಟ್ಯೂಬಲ್ಲಿ ಹೇಳ್ತೀನಿ ಅಂತ ಹೇಳಿ ಅದೆಲ್ಲ ಅದನ್ನೆಲ್ಲ ನಾನು ಆ್ಯಡ್ ಮಾಡೋಣ ಅಂತ ಹೇಳಿದ್ರೆ ಟಿ ವಿ ಆನ್ ಮಾಡಿಬಿಟ್ಟಿದ್ದೀವಿ ಕಾಪಿ ರೈಟ್ ಇಶ್ಯೂ ಬರುತ್ತೆ ಲಾಸ್ಟ್ ಟೈಮ್ ಕೂಡ ನಾನು ಇದೇ ಥರ ಮಾಡಿದೆ ವಿಡಿಯೋ ಮಾಡಬೇಕಾದ್ರೆ ನೆನಪೇ ಆಗೋಲ್ಲ ವಿಡಿಯೋ ಮಾಡಿ ಆದಮೇಲೆ ನೆನಪಾಗುತ್ತೆ ಅಯ್ಯೋ ಸೌಂಡ್ ಬರ್ತಾ ಇದೆಯಲ್ಲ ಅಂತ ಹೇಳಿ ಹಾಗಾಗಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಅವಳಿಗೂ ಕೂಡ ಇಷ್ಟ ಆಯ್ತಂತೆ ನಾನು ಅವ್ಳಿಗಿಷ್ಟ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡಿಕೊಂಡೇ ತೊಗೊಂಡೋದೆ ನಾನು ನನ್ನ ಹಸ್ಬೆಂಡು ಡಿಸ್ಕಸ್ ಮಾಡ್ತಾ ಇದ್ದು ನಾನು ಅವ್ಳಿಗೆ ಏನಾದರೂ ಡ್ರೆಸ್ನ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನನ್ನ ಹಸ್ಬೆಂಡ್ ಅವಳ ಹತ್ರ ಸಿಕ್ಕಾ ಡ್ರೆಸ್ ಇರುತ್ತೆ ಸುಮ್ಮನೆ ಯಾಕೆ ತೊಗೊಳ್ತೀಯ ಅದ್ರ ಬದಲು ಏನಾದರೂ ಬೇರೆ ತಗೋ ಅಂತ ಹೇಳಿ ಆ ರಿಂಗ್ನ ತಗೊಳ್ಳೋಣ ಅಂತ ಅನ್ಕೊಂಡು ತಗೊಂಡೋಗಿದ್ದು ತಗೊಂಡೋಗಿರೋದ್ಕು ಅವಳು ಕೂಡ ಇಷ್ಟಪಟ್ಟು ಅದೇ ಅದೇನೋ ಒಂಥರ ಖುಷಿ ಆಯ್ತು ಹಾಗೆ ಅವ್ರ ಮಮ್ಮಿ ಕೂಡ ಒಂದು ರಿಂಗ್ನ ಗಿಫ್ಟ್ ಮಾಡಿದ್ರಂತೆ ಅದನ್ನು ಕೂಡ ತೋರಿಸ್ತಾ ಇದ್ರು ಡಿಸೈನ್ ಚೆನ್ನಾಗಿದೆಯಾ ನೋಡಿ ಹೇಳು ಅಂತ ಹೇಳಿ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿದ್ಯಾ ಆ ಇಯರಿಂಗ್ ಡಿಸೈನ್ ಅಂತ ಹೇಳಿ ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು ನಾವೊಂದು ಎಂಟು ಗಂಟೆಗೆ ಹೋಗಿ ಮನೆಗೆ ಹತ್ತುವರೆಗೆ ಬಂದಿದ್ದೀವಿ ಅಷ್ಟೊಂದು ಮಾತುಕತೆ ಆಯಿತು ಇವತ್ತು ಊಟ ಎಲ್ಲ ಮುಗಿಸ್ಕೊಂಡೆ ಮನೆಗೆ ಬಂದು ಆ ಪುಳಿಯೋಗರೆ ಮಾಡಿದರು ಹಾಗೆ ಬೇಳೆ ಪಾಯಸ ಇದ್ರ ಜೊತೆಗೆ ಕೋಸಂಬರಿ ಕೂಡ ಮಾಡಿದರು ಅವರು ಆಂಟಿ ಸ್ವಲ್ಪ ಕಡಲೆಬೇಳೆ ಹಾಗೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಕೋಸಂಬರಿ ಮಾಡ್ತಾರೆ ಆ ರೆಸಿಪಿನ ನಾನು ಯಾವಾಗಾದರೂ ಒಂದ್ಸಲ ಶೇರ್ ಮಾಡ್ತೀನಿ ನನಗಂತೂ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಕೇಳ್ಕೊಂಡಿದ್ದೀನಿ ಯಾವ ಥರ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ವ್ಲಾಗಲ್ಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಹೊರಡೋಣ ಅಂತ ಹೇಳಿ ಹೊರಟು ಊಟ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲೇ ಒಂದು ಹತ್ತುವರೆ ಆಗೋಗ್ಬಿಟ್ಟಿತ್ತು ನಿಜವಾಗ್ಲೂ ಇವತ್ತು ಯಾವ ಥರ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಬೆಳಗ್ಗೆ ಎಲ್ಲ ಮನೆಯಲ್ಲೇ ಕೆಲಸ ಆಗೋಯ್ತು ಆಮೇಲೆ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದು ಏನೋ ಒಂಥರ ಇವತ್ತಿನ ದಿನ ಎಲ್ಲ ಬ್ಯುಸಿಯಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಸ್ವಲ್ಪ ಖುಷಿಯಾಗಿ ಕೂಡ ಇತ್ತು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್